ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ್ದನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ಹೊಸ ವಿಡಿಯೋಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸರ್, ಈ ಗೆಲುವು ಮತ್ತು ಈ ಲೀಡ್ ಇದೆಯಲ್ಲ ಸರ್, ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ರ ಸರ್? ಅತಿ ಹೆಚ್ಚು ಲೀಡ್ ಬಂದಿದೆ. ಖಂಡಿತ 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 ಎಕ್ಸ್ಪೆಕ್ಟ್ ಮಾಡಿದ್ದೆ. ನನ್ನ ಅಂದಾಜು 30-31,000 ಬರ್ತಾ ಇರ್ತಕ್ಕಂತ ಒಂದು ಅಂದಾಜಿತ್ತು. ಬಟ್ ಅದನ್ನು ಮೀರಿ ಇವತ್ತು ನಮ್ಮ ಕಾರ್ಯಕರ್ತರಿರ್ಬೋದು, ಮುಖಂಡ ಇರ್ಬೋದು, ಎಲ್ಲರೂ ಹೋರಾಟವನ್ನು ಮಾಡಿ ಇವತ್ತು ಮತ್ತೆ ಮತದಾರರು ಕೂಡ ಕಾಂಗ್ರೆಸ್ ಇದ್ರೆ ಮಾತ್ರ ನಮ್ಗೆ ಅನುಕೂಲ ಅಂತಕ್ಕಂಥದ್ದು ಅವ್ರು ಬಂದಿರೋದ್ರಿಂದ ಹೆಚ್ಚಿನ ಮತವನ್ನು ಕೊಟ್ಟಿದ್ದಾರೆ. ಇವತ್ತೇ ಅಲ್ಲ, ಕಳೆದ 5-6 ಎಲೆಕ್ಷನ್ ಚುನಾವಣೆಯಲ್ಲೂ ಕೂಡ ನಾವು ಅಸೆಂಬ್ಲಿನಲ್ಲಿ ಗೆದ್ದಿರಬಹುದು, ಸೋತಿರಬಹುದು, ಆದ್ರೆ ನಾವು ಪಾರ್ಲಿಮೆಂಟ್ಗೆ ಮಾತ್ರ ಶಿವಣ್ಣ ಅವರಿದ್ದಾಗಿಂದ ಹಿಡಿದು ಸಿದ್ದರಾಜ್ ಇದ್ದಾಗ ಹಿಡಿದು ಪ್ರಸಾದ್ ಅವರಿಂದ ಮತ್ತೆ ದ್ರೋಣಾಯಣ ಸೋತಂತ ಸಂದರ್ಭದಲ್ಲೂ ಕೂಡ ನಾವು ಅತಿ ಹೆಚ್ಚಿನ ಲೀಡ್ ನಮ್ಮ ಕ್ಷೇತ್ರದ ಜನಗಳು ಪಾರ್ಲಿಮೆಂಟ್ ಕೊಟ್ಟಿದ್ದಾರೆ. ಅದು ಈ ರೀತಿ ನಮ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು 30 ಮೇಲೆ ಬರ್ತದೆ ಅಂತ. 31-31.5 ಅಂತ ನಾವೆಲ್ಲ ಲೀಡ್ಗಳು ಮಾತಾಡ್ಕೊಂಡಿದ್ವಿ, ಅದನ್ನು ಮೀರಿ ನಮಗೆ ಇನ್ನೂ ಒಂದು 2,000 ಜಾಸ್ತಿ. ಸರ್, ಈ ಅಂತರ ಸರ್, ಇದು ಅನೂರು ಆಡಳಿತ ವಿರೋಧಿ ಅಲ್ಲೇನಾ ಅಥವಾ ಬಿಜೆಪಿ ವಿರೋಧಿ ಅಲ್ಲೇನಾ ಅಥವಾ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು? ಮತ್ತೆ ಇದು ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಹುಮ್ಮಸ್ಸಿನಿಂದ ಹೋರಾಟ ಮಾಡಿದಂತದ್ದು. ಯಾಕಂದ್ರೆ ಅವ್ರಿಗೆ ನಾವು ಸೋತಂತದ್ದು ಏನಾಗಿದೆ ಅವ್ರಿಗೆ ಕಾಂಗ್ರೆಸ್ ಇಲ್ಲಿ ಮನಸ್ಸಲ್ಲಿ ಸ್ವಲ್ಪ ಅವ್ರಿಗೆ ಎಲ್ಲರಿಗೂ ಕೂಡ ನೋವಿತ್ತು. ಎಲ್ಲ ಒಂದ್ ಕಡೆ ಯಾವ್ದೋ ಕಾರಣಾಂತರದಿಂದ ನಾವು ಸೋತಿರ್ಬೋದು, ಆದ್ರೆ ನಮ್ಮ ಮುಖಂಡಗಳಲ್ಲಿ ನಾವು ಸೋತವಲ್ಲ, ನಾವು ಕಾಂಗ್ರೆಸ್ ಸೋತವಲ್ಲ ಅಂತಕ್ಕಂಥದ್ದು ಒಂದು ಅವರಲ್ಲೆಲ್ಲ ನೋವಿತ್ತು. ಹಾಗಾಗಿ ಎಲ್ಲರೂ ಕೂಡ ಶ್ರದ್ಧೆಯಿಂದ ಎಲ್ಲರೂ ಸರ್ ನಾವು ಮಾಡಲೇಬೇಕು ಅಂತ ಅಟಾಚಾರ ತೊಟ್ಟುಕೊಂಡು ನಮ್ಮ ಕಾರ್ಯಕರ್ತರುಗಳು ಮುಖಂಡಗಳು ಕೆಲಸ ಮಾಡಿದ್ರು. ಅವರ ಕೆಲಸದ ಪರಿಶ್ರಮ ಇವತ್ತು ನಮ್ಗೆ ಇಷ್ಟು ಲೀಡ್ ಬಂದಿದೆ. ಇದು ಕಾಂಗ್ರೆಸ್ ನೇರ ಹೋರಾಟದ ಅಥವಾ ಪರೋಕ್ಷ ಮತಗಳು ಯಾವ್ದಾದ್ರು ಬಂದಿದೆ ಸರ್? ಅದು ನನಗೆ ಗೊತ್ತಿಲ್ಲ, ಯಾಕಂದ್ರೆ ಚುನಾವಣೆ ಗುಪ್ತ ಮತದಾನ, ಪ್ರಜಾಪ್ರಭುತ್ವ, ಯಾರು ಎಲ್ಲ ಹಾಕಿದ್ದಾರೆ ಅಂತ ಏನು ಗೊತ್ತಾಗ್ತದೆ. ಈಗ ಕೆಲವು ಕಡೆ ಉದಾಹರಣೆ ನೋಡೋದಾದ್ರೆ JDS ಎಲ್ಲಿ ಜಾಸ್ತಿ ಮತ ತಗೊಂಡಿತ್ತು ನಮ್ಮ ಇಡೀ ಕ್ಷೇತ್ರದಲ್ಲಿ, ಅಲ್ಲೆಲ್ಲ ಮತ್ತೆ 80% ಬಿಜೆಪಿಗೆ ಓಟ್ ಬಂದಿದ್ದಾರೆ. ಸೊ ಆಗಿದ್ದಾಗ ನಿಮ್ಮ ಪ್ರಶ್ನೆ ನಿಮಗೆ ಅರ್ಥ ಆಗ್ತದೆ, ಬೇರೆಯವರ ಸಪೋರ್ಟ್ ಮಾಡಿದಾರ, ಬೇರೆಯವ್ರು ಹಾಕಿದಾರ ಅಂತ. ಈಗ ನಿಮ್ಮ ಹತ್ರ ನೀವೇ ತಗೊಳ್ಳೋದ್ನ ಇದನ್ನ ವೋಟ್ ಲಿಸ್ಟ್ ನೋಡಿ ಎಲ್ಲೆಲ್ಲಿ ನಮ್ಗೆ JDS ಗೆ ಮೊದಲು ಲೀಡ್ ಇತ್ತು, ಇವತ್ತು ಕೂಡ ಅಲ್ಲಿ ಅವ್ರಿಗೆ 80% ಅವ್ರಿಗೆ ಲೀಡ್ ಇದೆ. ಸೊ 20% ಟರ್ನ್ ಆಗಿದೆ. ಆ 20% ಇಲ್ಲ ಆಡಳಿತ ವಿರೋಧಿ ಅಲೆ ಇರಬಹುದು ಅಥವಾ ಕಾಂಗ್ರೆಸ್ ಇಂದ ಇದ್ರೆ ನಮ್ಗೆ ಅನುಕೂಲ ಆಗ್ತದೆ. MPಲಾರು ನಾವು ಅಸೆಂಬ್ಲಿ ಸೋತಿದ್ವಿ, MPನಲ್ಲಾರ ಬಂದ್ರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಅಂತಕ್ಕಂತ ಒಂದು ಆಶಾಭಾವನೆ ಇರಬಹುದು, ಮತ್ತೆ ಒಂದು ನಂಬಿಕೆ, ಮತ್ತೆ ಮಾದಪ್ಪನವರು ನೇತೃತ್ವ ಇರೋದ್ರಿಂದ, DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ನೇತೃತ್ವ ಇರೋದ್ರಿಂದ, ಮತ್ತೆ ಇಷ್ಟೆಲ್ಲ ಗ್ಯಾರಂಟಿಗಳೆಲ್ಲ ಕೊಟ್ಟಿರೋದ್ರಿಂದ ಅದು ಒಂದು ಅನುಕಂಪ. ಮತ್ತೆ ನಮ್ಮ ಸರ್ಕಾರ ನಮಗೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಿದೆ ಅಂತಕ್ಕಂಥದ್ದು ಒಂದೆಲ್ಲ ಮತದಾರರಲ್ಲಿ ಬಂದಿದೆ. ಮುಂದಿನ ZPTPಗೆ ಇದು ನಿಮಗೆ ಇದು ಒಂದು ಖಂಡಿತ ಇವತ್ತು ಅದನ್ನೇ ಹೇಳಿದ್ದೀನಿ ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರ ಮುಖಂಡಗಳಿಗೆ. ಯಾಕಂದ್ರೆ ನಾವು ಗೆಲ್ಲಿ ಸೋಲಿ ನಾವು ಯಾವತ್ತು ಕಾರ್ಯಕರ್ತರ ಜೊತೆ ಇರ್ತೀವಿ. ಕಳೆದ ಬಾರಿ ನಾನು ಅಸೆಂಬ್ಲಿ ಸೋತೆ, ಸೋತರು ಕೂಡ ಸೋತು ಮಾರನೆಗೆ ಬಂದು ನಾನು ಬೆಳಗ್ಗೆ ಬಂದು ಎಲ್ಲ ನಮ್ಮ ಮತದಾರರಿಗೆ ಫೋನ್ ಮಾಡಿ ಎಲ್ಲರನ್ನು ಕರೆಸ್ಕೊಂಡು ನಮ್ಗೆ ಓಡಾಡದಂತ ಮುಖಂಡರುಗಳಿಗೆ, ಕಾರ್ಯಕರ್ತರುಗಳಿಗೆ, ನಮಗೆ ನನಗೆ ಮತವನ್ನ ಕೊಟ್ಟಂತ ಮತದಾರ ಪ್ರಭುಗಳಿಗೆ ಎಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿಸತಕ್ಕಂತ ಕೆಲಸ ನಾನು ಸೋತಲ್ಲೂ ಕೂಡ ಮಾಡಿದೆ. ಅದೇ ರೀತಿ ಇವತ್ತು ನಮ್ಮ ಪಕ್ಷ ಗೆದ್ದಿರ್ತಕ್ಕಂತ ಸಂದರ್ಭದಲ್ಲೂ ಕೂಡ, ಯಾಕಂದ್ರೆ ನಮ್ಗೆ ಕರ್ತವ್ಯ ಅದು ಮಾಡಲೇಬೇಕು. ನಾವು ಕ್ಷೇತ್ರದ ಮುಖಂಡರಾಗಿ ನಮ್ಮ ಜೊತೆ ಸೇರಿ ಕೆಲಸ ಮಾಡಿ ನಮ್ಮ ಬಲ ತುಂಬಿದವರ ಪಕ್ಷಕ್ಕೆ ಬಲ ತುಂಬಿದವ್ರನ್ನ ಯಾವತ್ತು ನಾವು ನೆನಕಬೇಕು, ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು, ಅವ್ರಿಗೆ ಅಭಿನಂದನೆ ಹೇಳಬೇಕು. ಆ ಕೆಲಸವನ್ನು ಇವತ್ತು ನಾವು ಕಾಂಗ್ರೆಸ್ ಆಫೀಸಲ್ಲಿ ಮಾಡಿದ್ವಿ. ಮತ್ತೆ ಮುಂದುವರೆದು ಮುಂದಿನ ದಿನಗಳಲ್ಲಿ ಕ್ಯಾಂಡಿಡೇಟ್ ಮಾದಪ್ಪನವರು ಸಾಧ್ಯವಾದರೆ CMO DK ಶಿವಕುಮಾರ್ ಎಲ್ಲರೂ ಕ್ಷೇತ್ರಕ್ಕೆ ಕರೆಸಿ ಒಂದ್ ಕಡೆ ಒಂದು ದೊಡ್ಡದಾಗಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನ ಇಟ್ಕೋಬೇಕು ಅಂತ ಪ್ಲಾನ್ ಮಾಡಿದ್ವಿ. ಅದು ಮುಂದಿನ ದಿನಗಳಲ್ಲಿ ಅವ್ರ ಡೇಟ್ಗಳೆಲ್ಲ ತಿಳಿದು ಆ ಕಾರ್ಯಕ್ರಮ ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಧನ್ಯವಾದಗಳು ಸರ್.